ಹಿತ್ತಲ ಗಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಖಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಅನೇಕ ದೀರ್ಘಕಾಲೀನ ವ್ಯಾಧಿಗಳಿಗೆ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದೀಯ ಮನೆ ಮದ್ದುಗಳನ್ನ ಪ್ರತಿನಿತ್ಯ ನಿಮ್ಗೆ ತಿಳಿಸ್ತಾ ಬರ್ತಿದ್ದೀನಿ. ಇವತ್ತು ನಾನು ನಿಮ್ಗೆ ಹೇಳ್ತಕ್ಕಂತಹ ಗಾಢವಾದ ಗಹನವಾದ ಅಂಶ ಡಯಾಬಿಟಿಸ್ನ ಬಗ್ಗೆ. ತುಂಬಾ ದೊಡ್ಡ ಸಬ್ಜೆಕ್ಟ್, ನಾವಿರ್ತಕ್ಕಂಥ 10 ನಿಮಿಷದಲ್ಲಿ ಮೈಕ್ರೋ ಪಾಯಿಂಟ್ 1% ಕವರ್ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಇವತ್ತು ಪ್ರಸ್ತಾವನೆ ಬುನಾದಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡೋಣ. ಮುಂಬರುವ ಸಂಚಿಕೆಗಳಲ್ಲಿ ವಿಸ್ತೃತವಾದ ಅನೇಕ ಅಂಶಗಳನ್ನ ಡಯಾಬಿಟಿಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಮನೆಯಲ್ಲಿ ಏನೆಲ್ಲ ಮಾಡಿಕೊಳ್ಬಹುದು ಅದರ ನಿವಾರಣೆಗೆ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡ್ತೀನಿ. ಹೆದರಿಬೇಡಿ. ಪಾಯಿಂಟ್ ನಂಬರ್ 1, ಹೋಮ್ ರೆಮಿಡೀಸ್ ಏನಪ್ಪ, ಹೋಮ್ ರೆಮಿಡಿ ಯಾಕೆ ಬೇಕು, ಹೋಮ್ ರೆಮಿಡಿ ಯಾವ ಹಂತದಲ್ಲಿ ಕೆಲಸ ಮಾಡುತ್ತೆ, ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು. ಜಸ್ಟ್ ರೇಸ್ಡ್ ಬ್ಲಡ್ ಗ್ಲೂಕೋಸ್ ಲೆವೆಲ್, ಈಗಷ್ಟೇ ಬಾರ್ಡರ್ ಲೈನ್ ಡಯಾಬಿಟಿಸ್ ಕರಿತೀವಲ್ಲ, ಅಲ್ಲಿ ಹೋಮ್ ರೆಮಿಡಿ ಪ್ಲೇಸ್ ಎ ಪ್ರಾಮಿಸಿಂಗ್ ರೋಲ್. ವೈ ಅಗೇನ್ ಹೋಮ್ ರೆಮಿಡಿ ಇಸ್ ಬಿನ್ ಇಂಪಾರ್ಟೆಂಟ್, ಆಗ್ತಕ್ಕಂತಹ ಕಾಂಪ್ಲಿಕೇಶನ್ಸ್ ನ ಮಿನಿಮೈಸ್ ಮಾಡಕ್ಕೆ, ನಲಿಫೈ ಮಾಡಕ್ಕೆ, ಆ ಪಾಸಿಟಿವ್ ಕಾಂಪ್ಲಿಕೇಶನ್ಸ್ ನ ನೆಗೆಟಿವ್ ಆಗ್ತಾ ಇರಲಿಕ್ಕೆ ಉಪದ್ರವಗಳು ಅಂದ್ರೆ ಕಣ್ಣು, ನ್ಯೂರೋಪತಿ ರೆಟಿನೋಪತಿ ಕಣ್ಣು, ನ್ಯೂರೋಪತಿ ನರ, ನೆಫ್ರೋಪತಿ ಕಿಡ್ನಿ, ಕಾರ್ಡಿಯೋಮಯೋಪತಿ ಹಾರ್ಟ್, ಇನ್ಯಾವುದೇ ಪತೀಸ್ಗೂ ಡಯಾಬಿಟಿಕ್ ಅಂತ ಪ್ರಿಫಿಕ್ಸ್ ಸೇರಿಸ್ತೀವಲ್ಲ, ಆ ಹಂತದಲ್ಲಿ ನಿತ್ಯ ನಿರಂತರವಾಗಿ ನೀವು ಬಳಸ್ತಕ್ಕಂತಹ ಒಂದು ಸಿಂಪಲ್ ದ್ರವ್ಯ ಅಂದ್ರೆ ಮೆಂತ್ಯೆ. ಅದು ಹೇಗೆ ನಿಮ್ಮ ಬ್ಲಡ್ ಶುಗರ್ ನ ಕಮ್ಮಿ ಮಾಡುತ್ತೆ, ಯಾವ್ಯಾವ ಆಂಗಲ್ ಅಲ್ಲಿ ನೀವು ಈ ಮೆಂತ್ಯನ್ನು ಯೂಸ್ ಮಾಡಬಹುದು ಹೇಳ್ತೀನಿ, ಗುರುತು ಮಾಡ್ಕೊಳ್ಳಿ. ಸಿಂಪಲ್ ಮೆಂತ್ಯ ಪುಡಿನ ಸ್ವಲ್ಪೇ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಹುರಿದಿಟ್ಕೊಳ್ತಕ್ಕಂಥದ್ದು ಪಾಯಿಂಟ್ ನಂಬರ್ 1. ಹುರಿದಿರ್ತಕ್ಕಂತಹ ಮೆಂತ್ಯನ್ನ ನೀವು ಕುಟ್ಟೋ ಮಿಕ್ಸಿಯಲ್ಲೋ ಪುಡಿ ಮಾಡಿಕೊಂಡು ಫೈನ್ ಪೌಡರ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ನೀರು ಮಜ್ಜಿಗೆ ಹಾಕೊಳ್ತಕ್ಕಂಥದ್ದು ಅಥವಾ ನೀರು ಮಜ್ಜಿಗೆ ಸುಮಾರು 250 ml ನೀರು ಮಜ್ಜಿಗೆಗೆ 1 ಚಮಚ ಪೂರ್ತಿ ಈ ಮೆಂತ್ಯೆಯ ಪುಡಿ, ಸುಮಾರು 10 ಗ್ರಾಮ್, ನಾಟ್ ಟೀಸ್ಪೂನ್, ಇಟ್ ಇಸ್ ಟೇಬಲ್ ಸ್ಪೂನ್, ಸುಮಾರು 10-15 ಗ್ರಾಮ್ ನಷ್ಟು ಹುರಿದಿರ್ತಕ್ಕಂತಹ ಮೆಂತ್ಯೆಯ ಪುಡಿಯನ್ನ ಆ ನೀರು ಮಜ್ಜಿಗೆ ಹಾಕಿ ಕುಡಿತಕ್ಕಂಥದ್ದು. ಇದರ ಬೆನಿಫಿಟ್ ಏನು ಗೊತ್ತಾ, ಒಂದು ಮೆಂತ್ಯೆ ಇಸ್ ಎ ಹೈಪೋಗ್ಲೈಸಿಮಿಕ್ ಏಜೆಂಟ್, ಹೈಪರ್ ಗ್ಲೈಸಿಮಿಯಿಂದ ಹಿಡಿದು ನಾರ್ಮೋಗ್ಲೈಸಿಮಿಯಾಗಿ ತರಬೇಕು ಅಂದ್ರೆ ಹೈಪೋಗ್ಲೈಸಿಮಿಕ್ ಆಕ್ಟಿವಿಟಿ ನಡಿಬೇಕು ಅಂತ ಕರಿತೀವಿ. ಆ ಹೈಪೋಗ್ಲೈಸಿಮಿಕ್ ಆಕ್ಟಿವಿಟಿ ನಡೀತಕ್ಕಂತಹ ಸಂದರ್ಭ ಈ ಮೆಂತ್ಯೆ ತಂದುಕೊಡುತ್ತೆ. ಸೊ ಅದನ್ನ ನೀರು ಮಜ್ಜಿಗೆಯಲ್ಲಿ ತಗೊಳ್ತಕ್ಕಂಥ ಔಚಿತ್ಯ ಹೀಗೆ. ಎರಡನೇದೇನು ಗೊತ್ತಾ, ನೀವು ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡ್ತೀರಾ, ನಾವು ಡಯಾಬಿಟಿಸ್ ಅಲ್ಲಿ ಮೇಲಿಂದ ಮೇಲೆ ಊಟ ಮಾಡಿ ಅದ ಜಾಸ್ತಿ ಊಟ ಮಾಡಿಬಿಡಿ, ಸ್ವಲ್ಪ ಸ್ವಲ್ಪ ಊಟ ಮಾಡಿ ಅಂತಕ್ಕಂಥ ಫುಡ್ ಶೆಡ್ಯೂಲ್ಸ್ ನ ಹೇಳ್ತಾ ಬರ್ತೀವಿ. ಸೊ ನೆಕ್ಸ್ಟ್ ಶೆಡ್ಯೂಲ್ 1 ಗಂಟೆ ಊಟ ಮಾಡಿದ್ರೆ ನಮ್ಮ ಪ್ರಕಾರ 4 ಗಂಟೆಗೋ 5 ಗಂಟೆಗೋ ಒಂದ್ ಸ್ವಲ್ಪ ತಿನ್ಬೇಕು. ಆದ್ರೆ ಅದ್ರ ಮಧ್ಯದಲ್ಲಿ ಕೆಲವೊಂದು ಹಸಿವಾಗ್ಬಿಡುತ್ತೆ. ಯಾಕೆ ಅಂದ್ರೆ ನಾವು ಮೂಸಂಬಿ ಸೈಜ್ ರಾಗಿ ಮುದ್ದೆ ತಿನ್ಬೇಕಾದವರು ಡಯಾಬಿಟಿಸ್ ಬಂದು ಡಾಕ್ಟರ್ ಹೇಳಿದ್ದಾರೆ ನಿಂಬೆ ಹಣ್ಣು ಸೈಜ್ ರಾಗಿ ಮುದ್ದೆ ತಿನ್ನಿ, 2 ಜಾಸ್ತಿ ಸೊಪ್ಪು ತಿನ್ನಿ, ಕೋಸಂಬರಿ ತಿನ್ನಿ ಅಂತೆಲ್ಲ ಹೇಳ್ತೀವಲ್ಲ, ಇದು ಒಂದು ಚಿಕಿತ್ಸಾತ್ಮಕ ಸೂತ್ರ ರೇಸ್ಡ್ ಬ್ಲಡ್ ಶುಗರ್ ನ ಕಮ್ಮಿ ಮಾಡಕ್ಕೆ. ಸೆಕೆಂಡ್ ಆಸ್ಪೆಕ್ಟ್ ಏನ್ ಗೊತ್ತಾ, 4 ಗಂಟೆ ಒಳಗೆ ಇಷ್ಟೇಷ್ಟು ಪುಟ್ಟದಾಗಿ ನಿಂಬೆಹಣ್ಣು ಸೈಜ್, ಇವತ್ತಿನ ಕಾಲದ ಮಾಡರ್ನೈಸ್ ನಿಂಬೆಹಣ್ಣು ಚಿಕ್ಕದು ದೊಡ್ಡದಲ್ಲ, ಆ ಸೈಜ್ ಅಲ್ಲಿ ನೀವು ರಾಗಿ ಮುದ್ದೆ ತಿನ್ಬಿಟ್ರೆ 1 ಗಂಟೆಗೆ ತಿಂದಾಗ 2:30 ತಿರುಗಾ ಹಸಿವಾಗ್ಬಿಡುತ್ತೆ. ವೆರಾಸ್ ನೀರು ಮಜ್ಜಿಗೆಗೆ ನೀವು ಮೆಂತಿಯನ್ನು ಹಾಕೊಂಡು ಕುಡಿದಾಗ ಆ ಮೆಂತಿಯ ಕರಳಲ್ಲಿ ಹೋಗಿ ಚೆನ್ನಾಗಿ ಮೆಟಬಾಲಿಸಂ ಹೆಲ್ಪ್ ಮಾಡೋದ್ರಿಂದ 4-5 ಗಂಟೆವರೆಗೂ ನಿಮ್ಮ ಎನರ್ಜಿ ಲೆವೆಲ್ಸ್ ನ ಸ್ಟೆಬಿಲೈಸ್ ಆಗಿಟ್ಕೊಂಡು, ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗದೇ ಇರತಕ್ಕಂತಹ ದೃಷ್ಟಿಕೋನದಲ್ಲಿ ಅದನ್ನು ನೋಡಿಕೊಂಡು ಮೆಟಬಾಲಿಸಂ ಇಂಪ್ರೂವ್ ಮಾಡುತ್ತೆ, ಬ್ಲಡ್ ಶುಗರ್ ರೈಸ್ ಆಗದೇ ಇರತಕ್ಕಂತಹ ದೃಷ್ಟಿಕೋನದಲ್ಲೂ ನೋಡ್ಕೊಳ್ಳುತ್ತೆ, ಡ್ಯುಯಲ್ ಎಫೆಕ್ಟ್ ಇದು ನೋಡ್ಕೊಳ್ಳುತ್ತೆ. ಹಾಗಾಗಿ ನೀರು ಮಜ್ಜಿಗೆ ಜೊತೆ ಹುರಿದಿರತಕ್ಕಂತಹ ಮೆಂತಿಯ ಪುಡಿಯನ್ನ ಸೇವನೆ ಮಾಡತಕ್ಕಂಥದ್ದು. ನೆಕ್ಸ್ಟ್ ಮೆಂತಿಯ ಸೊಪ್ಪು. ಉತ್ತರ ಕರ್ನಾಟಕದ ಭಾಗದಲ್ಲಿ ರೊಟ್ಟಿ ಜೊತೆಗೆ ನಿಮಗೆ ಬೇಕೋ ಬೇಡೋ ಮನೆಯಲ್ಲಿ ಒಂದು ಸೊಪ್ಪು ಹಾಕ್ತಕ್ಕಂಥದ್ದು, ಅದರಲ್ಲಿ ನಿಮಗೆ ಮೂಲಂಗಿ ಸೊಪ್ಪಾಗಿರ್ಬೋದು, ಮೆಂತ್ಯ ಸೊಪ್ಪಾಗಿರ್ಬೋದು, ಮಾಮೂಲಿ ಇನ್ನಿತರ ಕೊತ್ತಂಬರಿ ಸೊಪ್ಪಿನಿಂದ ಹಿಡಿದು ಈರುಳ್ಳಿ ಸೊಪ್ಪು ಅಂದ್ರೆ ಉಳ್ಳಿ ಹೋದವರೆಗೂ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ತಕ್ಕಂಥ ವಾಡಿಕೆ. ಎಂಥ ಪೂರ್ವ ನಿಯೋಜಿತ ಒಳ್ಳೆ ಆಹಾರ ಪದ್ಧತಿ ನೋಡ್ರಿ, ಬೇಕಾಗಿರ್ತಕ್ಕಂಥ ಎಲ್ಲ ಫೈಬರ್ಸು ಬೇಕು. ಡಯಾಬಿಟಿಕ್ ಪೇಷಂಟ್ಗೆ ಸಿಂಪಲ್ ಕಾನ್ಸ್ಟಿಪೇಷನ್ ರೀ, ಸರ್ವೇ ಸಾಮಾನ್ಯವಾಗಿ 100 ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ 30-38% ಜನ ಸರ್ ಸ್ವಲ್ಪ ಮೋಷನ್ ತುಂಬಾ ಟೈಟು, ಟೈಮ್ ಸರಿಯಾಗಿ ಕ್ಲಿಯರ್ ಆಗಲ್ಲ, ಇದೇ ಭಾಷೆಯನ್ನ ಇದೇ ರೀತಿಯಾಗಿ ವ್ಯಕ್ತಪಡಿಸ್ತಾರೆ. ನೀವು ಮೆಂತ್ಯ ಸೊಪ್ಪನ್ನ ಯಥಾರ್ಥವಾಗಿ ಒಂದಿಷ್ಟು ಪ್ರಮಾಣದಲ್ಲಿ ಚೆನ್ನಾಗಿ ತೊಳಿತಕ್ಕಂಥದ್ದು ಮೆಂತ್ಯ ಸೊಪ್ಪನ್ನ ತಿಂತಾ ಬರ್ತಿದ್ರೆ, ಒಂದು ರೇಸ್ಡ್ ಶುಗರ್ ಕಡಿಮೆ ಆಗಕ್ಕೆ ಅಥವಾ ನಾರ್ಮಲ್ ಆಗಿರ್ತಕ್ಕಂಥ ಹಂತದಲ್ಲಿ ಮೆಟಬಾಲಿಸಂ ಹೆಲ್ಪ್ ಮಾಡಿ ಶುಗರ್ ಜಾಸ್ತಿ ಆಗದೆ ಇರತಕ್ಕಂಥ, ಮೇಲಿರೋದು ಕಮ್ಮಿ ಮಾಡೋದು ಒಂದೇ, ಕೆಳಗಿರೋದ್ರ ಮೇಲೆ ಹೋಗದೇ ಇರತಕ್ಕಂಥ ನೋಡ್ಕೊಳ್ಳೋದು ಇನ್ನೂ ಜಾಸ್ತಿ ಪವರ್ಫುಲ್ ಅಂತಕ್ಕಂಥದ್ದು, ಆ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ಮೆಂತ್ಯ ಸೊಪ್ಪು ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಮೆಂತಿಯನ್ನ ಚೆನ್ನಾಗಿ ನೆನೆಸಿ ಅದನ್ನ ಮೊಳಕೆ ತರಿಸಿ ಇಟ್ಕೊಳ್ತಕ್ಕಂಥದ್ದು. ಆ ಮೊಳಕೆಯನ್ನ ಹೆಸರು ಕಾಳಿನ ಮೊಳಕೆಯ ಜೊತೆ ಬೆರೆಸ್ಕೊಂಡ್ಬಿಡುತ್ತೆ.
ಏನಪ್ಪಾ ಪ್ರಯೋಜನ? ಒಂದು ಇದನ್ನ ಬಾಯ್ಲ್ ಮಾಡಿ ಉಸ್ಲಿ ತರ ತಿಂತಕ್ಕಂಥದ್ದು, ಇನ್ನೊಂದು ಹಸಿದಕ್ಕೆ ಸ್ವಲ್ಪ ನಿಂಬೆ ರಸ, ಕೊತ್ತಂಬರಿ, ಉಪ್ಪು, ಹಿಂಗು, ತೆಂಗಿನಕಾಯಿ ಧೈರ್ಯವಾಗಿ ಹಾಕೊಳ್ಬಹುದು. ತೆಂಗಿನಕಾಯಿ ಏನು ತೊಂದರೆ ಇಲ್ಲ, ತೆಂಗಿನಕಾಯಿಂದ ಶುಗರ್ ಜಾಸ್ತಿ ಆಗಲ್ಲ, ತೆಂಗಿನಕಾಯಿಂದ ಕೊಲೆಸ್ಟ್ರಾಲ್ ಬರಲ್ಲ. ನಿರ್ಭಯವಾಗಿ ತಾಜಾ ತೆಂಗಿನ ತುರಿಯನ್ನ ಒಬ್ಬ ಡಯಾಬಿಟಿಕ್ ಪೇಷಂಟ್ ಮಾಡರೇಟ್ ಕ್ವಾಂಟಿಟೀಸ್ ಅಲ್ಲಿ ತಿನ್ನಬಹುದು. ಇದನ್ನ ಫಸ್ಟ್ ಮನವರಿಕೆ ಮಾಡಿಕೊಳ್ಳಿ ಬಿಫೋರ್ ಐ ಪ್ರೊಸೀಡ್ ಫರ್ದರ್. ಸಿಂಪಲ್ ಕೋಸಂಬರಿ ನಾವು 4 hours ಅಲ್ಲಿ ತಿನ್ನು ಅಂತ ಹೇಳ್ತಾ ಇರ್ತೀವಲ್ಲ, ನಾವು 1 hour ತಿಂದಾಗ 4 hours 5 hours ಶೆಡ್ಯೂಲ್ ಅಲ್ಲೋ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀವು ಕೋಸಂಬರಿ ಅಥವಾ ಈ ಸ್ಪ್ರೌಟ್ಸ್ ಅನ್ನ ತಗೊಂಡ್ರು ಕೂಡ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ, ಎನರ್ಜಿ ಸ್ಟೆಬಿಲೈಸ್ ಆಗುತ್ತೆ. ಸಾಯಂಕಾಲ 8 hours ಅಥವಾ 9 hours ಊಟ ಮಾಡತಕ್ಕಂಥ ಹಂತದವರೆಗೂ ಮತ್ತೇನು ಬೇಡ ಅಂತ ಅನ್ಸುತ್ತೆ. ಶುಗರ್ನ ಜಾಸ್ತಿ ಮಾಡದೇ ಇರತಕ್ಕಂಥ ಹಂತದಲ್ಲಿ ಫಸ್ಟ್, ಈಗ ಆಲ್ರೆಡಿ ಜಾಸ್ತಿ ಇರತಕ್ಕಂಥ ಶುಗರ್ನ ಕಡಿಮೆ ಮಾಡತಕ್ಕಂಥ ದೃಷ್ಟಿಕೋನದಲ್ಲಿ ಸೆಕೆಂಡ್. ಇದಕ್ಕೆ ಆಸ್ ಅ ವ್ಯಾಲ್ಯೂ ಆಡೆಡ್ ಎಫೆಕ್ಟ್ ನೀವು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ಬಹುದು. ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ, ಆದರೆ ಆರೋಗ್ಯದ ಹಿತದೃಷ್ಟಿಯ ದೃಷ್ಟಿಕೋನದಲ್ಲಿ ಒಂದು ರಾಮಬಾಣವಾಗಿ ಕೆಲಸ ಮಾಡತಕ್ಕಂಥ ಈ ದ್ರವ್ಯ ಅನೇಕ ಮೆಟಬಾಲಿಕ್ ಕಂಡೀಷನ್ಸ್ನ, ಡಯಾಬಿಟಿಕ್ ಸಿಂಡ್ರೋಮ್ಸ್ನ ಮ್ಯಾನೇಜ್ ಮಾಡಲಿಕ್ಕೆ, ರೇಸ್ಡ್ ಬ್ಲಡ್ ಶುಗರ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ, ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡಲಿಕ್ಕೆ, ಆಲ್ ದ ಮೋರ್ ಮಧುಮೇಹದಲ್ಲಿ ಸ್ಥೌಲ್ಯತೆ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿ ವೆಡ್ಜ್ ಆಗಿ ಕೂತ್ಕೊಂಡ್ಬಿಡುತ್ತೆ ಅಂತ. ದಪ್ಪಗಿರ್ತಾರೆ, ಡಯಾಬಿಟಿಸ್ ಇರುತ್ತೆ, ಹಸುವಾಗ್ತಾ ಇರುತ್ತೆ, ಹಸು ಅಂತ ತಿನ್ಬೇಕು, ತಿಂದಾಗ ತಿರ್ಗಾ ದಪ್ಪ, ದಪ್ಪ ಆದಾಗ ಬ್ಲಡ್ ಶುಗರ್ ಜಾಸ್ತಿ, ಜಾಸ್ತಿ ಬ್ಲಡ್ ಶುಗರ್ ಅಂದ್ರೆ ತಿರ್ಗಾ ಇನ್ಸುಲಿನ್, ಈ ತರದ ಭಯ, ಇದೇ ಒಂದು ವಿಷಯ ಸಕಲ್ ಇರ್ತಾರೆ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಮೆಂತ್ಯೆ ಹೇಗೆ ನಮಗೆ ಅನುಕೂಲ ಆಗುತ್ತೆ, ಅದರ ಜೊತೆಗೆ ನಾವು ಮಾಡ್ತಕ್ಕಂತಹ ಪಂಚಕರ್ಮ ದೃಷ್ಟಿಕೋನದಲ್ಲಿ ವಿರೇಚನ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಇನ್ನಿತರ ಸ್ಟ್ರೆಸ್ ರಿಸಾಲ್ವಿಂಗು, ವೇಟ್ ರಿಸಾಲ್ವಿಂಗು, ಮೆಟಬಾಲಿಕ್ ಎನ್ಹಾನ್ಸ್ಮೆಂಟು, ಬೇಸಲ್ ಮೆಟಬಾಲಿಕ್ ರೇಟ್ BMR ಅಂತ ಕರಿತೀವಿ, ಅದನ್ನು ಸ್ಟೆಬಿಲೈಸ್ ಮಾಡ್ತಕ್ಕಂಥ ನಾರ್ಮಲ್ ಸಿಗ್ತಿರ್ತಕ್ಕಂಥ ಆಕ್ಟಿವಿಟೀಸ್ ವರ್ಕೌಟ್ ಮಾಡಿದ್ರೆ ಒಬ್ಬ ಮಧುಮೇಹಿ ತನ್ನ ಬ್ಲಡ್ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಬಹುದು. ಆ ಹಂತದಲ್ಲಿ ಬೇರೆ ಶ್ರೀಸಾಮಾನ್ಯನಿಗೆ ಆತ 100% ಸಮಾನನೇ ಹೌದು. ಆತನ ರೇಸ್ಡ್ ಬ್ಲಡ್ ಶುಗರ್ನ 100 to 100 ಕಂಟ್ರೋಲ್ ಮಾಡತಕ್ಕಂತಹ ಶಕ್ತಿ ಸಮರ್ಥತೆ ಆಯುರ್ವೇದಿಯ ದ್ರವ್ಯಕ್ಕೆ, ಆಯುರ್ವೇದಿಯ ಮನೆ ಮದ್ದಿಗೆ ಇದೆ ಅಂತಕ್ಕಂತಹ ಅಂಶ. ಮಧುಮೇಹ ಡಯಾಬಿಟಿಸ್ ಇದೆ ಅಂದ್ರೆ ಯೋಚನೆ ಮಾಡಬೇಡಿ. ಇವತ್ತು ಬುನಾದಿ ಇನ್ನು ಸಂಚಿಕೆಗಳಲ್ಲಿ ಅನೇಕವಾದಂತಹ ಅಂಶಗಳನ್ನ ನಿಮಗೆ ವಿಸ್ತೃತವಾಗಿ ಹೇಳ್ತೀನಿ. ಅದರ ಪ್ರಯೋಜನವನ್ನು ಪಡ್ಕೊಂಡು ನಿಮ್ಮ ರೇಸ್ಡ್ ಬ್ಲಡ್ ಶುಗರ್ನ ಫುಲ್ ಕಂಟ್ರೋಲ್ ಇಟ್ಕೊಳ್ತಕ್ಕಂತಹ ಶಕ್ತಿ ಸಮರ್ಥತೆ ನಿಮ್ಮ ಹಂತದಲ್ಲಿ ನೀವೇ ಬೆಳೆಸ್ಕೊಳ್ತೀರಾ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಸಂಗತಿಗಳು, ಅನೇಕ ಪರಿಹಾರಗಳು. ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.